ನಮಸ್ಕಾರ, ಸುಪ್ರಭಾತಂ, ನಲ್ಬೆಳಗು. ಯಾವ ರೂಪದಲ್ಲೂ ಬಂದರೂ ಸರಿಯೇ, ಯಾವ ವೇಷದೊಳು ನಿಂದರೂ ಸರಿಯೇ, ಪರಮಾತ್ಮನ ದಯೆಯೊಂದಿದ್ದರೆ ಎಂತಹ ಪ್ರಕ್ಷುಬ್ಧ ಪರಿಸ್ಥಿತಿಯನ್ನು ಕೂಡ ದಾಟಬಲ್ಲುದು ಅತ್ಯಂತ ಸುಲಭ ಸಾಧ್ಯವಾಗುತ್ತೆ ಅನ್ನೋದನ್ನು ಸ್ವತಃ ಆಚಾರ್ಯರೇ ಇಲ್ಲಿ ಅನುಭವಿಸಿ ನಿರೂಪಿಸಿದ್ದಾರೆ. ಆ ದಿವ್ಯ ಜೀವನದ ಅನುಭವದಾಳದ ಸ್ವಾತಿಮುತ್ತುಗಳನ್ನು ಕಲಿಯುಗದ ಈ ಒಂದು ಧರ್ಮಯುಗದಲ್ಲಿ ನಾಮ ಸಂಕೀರ್ತನೆಯ ಕಾಲದಲ್ಲಿ ತಮ್ಮೆಲ್ಲರ ಭಗವದ್ಭಕ್ತಿ ಪ್ರೇರಣೆಗಳಿಗಾಗಿ ನೀಡುತ್ತಿದ್ದೇವೆ. ಆಸ್ವಾದಿಸಿ, ಆಶೀರ್ವದಿಸಿ. ಆಚಾರ್ಯರು ಯಾವ ದಿಕ್ಕೂ ಕಾಣದೆ ಯಾದವ ಪ್ರಕಾಶರ ಗುಂಪಿನಿಂದ ಬೇರ್ಪಟ್ಟು ಗೊಂಡಾರಣ್ಯವಾದಂತಹ ವಿಂಧ್ಯಾಟವಿಯಲ್ಲಿ ಏಕಾಕಿಯಾಗಿದ್ದಾರೆ. ಬಾಳ ಹೋರಾಟದಲ್ಲೂ ಅಷ್ಟೇ ಅಲ್ಲವೇ, ಅದೆಷ್ಟೋ ಕ್ರೂರ ಮೃಗಗಳು ಹೊರಗಿನಿಂದ ಒಳಗಿನಿಂದ ನಮ್ಮನ್ನು ಆಕ್ರಮಣ ಮಾಡುತ್ತಲೇ ಇರುತ್ತವೆ. ಆ ಹೋರಾಟಗಳನ್ನೆಲ್ಲ ಜಯಿಸಬೇಕಾದರೆ ಮಾರ್ಗದರ್ಶಿಗಳು ಬೇಕು, ಬೆಳಕು ತೋರುವವರು ಬೇಕು, ಕೈ ಹಿಡಿದು ಮುನ್ನಡೆಸುವವರು ಬೇಕು. ಇಂತಹ ಸಂದರ್ಭದಲ್ಲಿ ಗೊಂಡಾರಣ್ಯದಲ್ಲಿ ಏಕಾಕಿಗಳಾಗಿ ಆಚಾರ್ಯರು ತಮ್ಮನ್ನು ತಾವು ಕಳೆದುಕೊಂಡಿದ್ದಾರೆ, ನಿಜಾರ್ಥದಲ್ಲಿ ತಮ್ಮನ್ನು ತಾವು ಪಡೆದುಕೊಂಡಿದ್ದಾರೆ. ಯಾರೂ ಇರದ ನೀರವ ಪ್ರಶಾಂತ ಮೌನ, ಮೌನ ಎಷ್ಟರ ಮಟ್ಟಕ್ಕೆ ಎಲ್ಲ ಮೀರಿದೆ ಅನ್ನುವುದಾದರೆ, ಮೌನಕ್ಕೆ ಒಂದಷ್ಟು ಆಶ್ಚರ್ಯವಾದೀತೇನೋ, ಅಷ್ಟರ ಮಟ್ಟಕ್ಕೆ ನೀರವ ಮೌನ. ಕಾಡು ಜಂತುಗಳ ಕ್ರೂರ ಗರ್ಜನೆಗಳು ಆಗೊಮ್ಮೆ ಈಗೊಮ್ಮೆ ಉತ್ಪ್ರೇಕ್ಷಾಲಂಕಾರ ಹೇಳುವಂತೆ ವರ್ಷತೀವ ತಮೋಂಗಾನಿ ಲಿಂಪತೀವ ಅಂಜನಂ ನಭಃ, ಆಕಾಶದಿಂದ ಕಾಡಿಗೆಯ ಮಳೆಯೇ ಸುರಿದು ಮೈಗೆಲ್ಲ ಕಾಡಿಗೆಯ ಅಂಟುಕೊಳ್ಳುತ್ತಿದೆಯೇನೋ ಎನ್ನುವಷ್ಟು ಕಾಡ ಕಪ್ಪಾದ ರಾತ್ರಿ. ಏನು ಮಾಡುವುದು ತಿಳಿತಾ ಇಲ್ಲ. ನಡೆದು 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 ಬಳಲಿದ್ದಾರೆ, ಬೇಸತ್ತಿದ್ದಾರೆ. ದಿಕ್ಕು ಕಾಣದ ಗುರಿ ಇಲ್ಲದ ಒಂದು ನಡಿಗೆ. ಅಂತಹ ಒಂದು ದುಷ್ಟ ಪರಿಸ್ಥಿತಿಯಲ್ಲಿಯೂ ಕೂಡ, ಆ ಗಾಢಾಂಧಕಾರದಲ್ಲಿಯೂ ಕೂಡ ಯಾರೋ ಇಬ್ಬರ ಆಕೃತಿಯನ್ನು ಆಚಾರ್ಯರು ನೋಡಿದ್ದಾರೆ ಎನ್ನುವುದನ್ನು ಕಳೆದ ಸಂಚಿಕೆಯಲ್ಲಿ ಹೇಳಿದ್ದೇವೆ. ಎರಡಾಕೃತಿಗಳನ್ನು ನೋಡಿದ್ದಾರೆ. ಇನ್ನೇನು ತಮ್ಮನ್ನು ನರಭಕ್ಷಣೆ ಮಾಡಲಿಕ್ಕಾಗಿ ಬರ್ತಾ ಇರತಕ್ಕಂತಹ ಪಿಶಾಚವೋ, ಬ್ರಹ್ಮರಾಕ್ಷಸವೋ, ಅಥವಾ ಮತ್ಯಾವುದೋ, ಯಾವ ರೂಪವೋ ಎನ್ನುತ್ತಾ ಆಚಾರ್ಯರು ಬೆಕ್ಕಸ ಬೆರಗಾಗಿ ನೋಡುತ್ತಿರುವಾಗ, ಆ ಏನೂ ಇಲ್ಲದ ನಿರ್ವಾತದ ಕಾಡಿನಲ್ಲಿ ಕೂಡ ಕಂದ ಎನ್ನುವಂತಹ ಮಮತೆಯ ಕರೆ ಇವರ ಕರುಳನ್ನು ಕರಗಿಸಿಬಿಟ್ಟಿದೆಯಂತೆ. ಆಜಾನುಬಾಹುಗಳಾಗಿ ಇಡೀ ಶರೀರ ಕಪ್ಪನೆಯ ಬಣ್ಣದಲ್ಲಿ ಹೊಂದಿರುವಂತಹ ಬೇಡ ದಂಪತಿಗಳು ಇವರ ಮುಂದೆ ಬಂದು ನಿಂತಿದ್ದಾರೆ. ಆ ಬೇಡತಿ ಹೆಣ್ಣಲ್ಲವೇ, ಹೆಣ್ಣಲ್ಲವೇ ನಮ್ಮನೆಲ್ಲ ಪಡೆದ ತಾಯಿ, ಹೆಣ್ಣಲ್ಲವೇ ನಮ್ಮನೆಲ್ಲ ಪೊರೆವವಳು. ಬೇಡತಿಯಾದರೂ ಕೂಡ ಆ ತಾಯಿತನ ಅವಳಲ್ಲಿ ಎಷ್ಟರ ಮಟ್ಟಕ್ಕೆ ಮೆರೆದಿದೆ ಅನ್ನೋದಾದರೆ, ಕಂಗೆಟ್ಟು ದಿಕ್ಕುಗಾಣದೇ ಇದ್ದಂತಹ ಆಚಾರ್ಯರನ್ನು ಕಂಡು, ಕಂದ, ವಿಪ್ರಲಕ್ಷಣ ರಾರಾಜಿಸುತ್ತಿದೆಯಲ್ಲ, ಯಾರಪ್ಪ ನೀನು? ನಡೆದು ನಡೆದು ಬಳಲಿದ್ದೀಯೇ? ಏನು ನಿನ್ನ ಸುನಾಮಧೇಯ ಎನ್ನುವುದಾಗಿ ಕೇಳಿದ್ದಾಳಂತೆ. ಆ ಕಂದ ಎನ್ನುವ ಮಮತೆಯ ಕರೆಗೆ ಕರಗಿ ಸ್ರವಿಸಿಬಿಟ್ಟಿದ್ದಾರೆ ಆಚಾರ್ಯರು. ಅಮ್ಮ ಎನ್ನುವಂತಹ ಉದ್ಗಾರ, ಹರ್ಷೋದ್ಗಾರ ತಾನೇ ತಾನಾಗಿ ಆಚಾರ್ಯ ಮುಖ ನಿಸ್ಸೃತವಾಗಿದೆಯಂತೆ. ಅಮ್ಮ ನಮಸ್ಕಾರಗಳು ಅಂತ ಹೇಳ್ತಾ ಆ ಬೇಡರನ್ನು ನೋಡ್ತಾ ಆಚಾರ್ಯರು ಪರಾಂಬರಿಸಿದ್ದಾರೆ. ಆಹಾ, ಎಂತಹ ಕಡೆದ ವಿಗ್ರಹದಂತಹ ಒಂದು ಬೇಡರ ಎರಡು ಶಿಲ್ಪಗಳನ್ನು ನಾನು ನೋಡುತ್ತಿದ್ದೇನೆ ಎನ್ನುವ ಭಾಸ. ದೇವಲದಲ್ಲಿ ರಾಮಸೀತೆಯರು ಕೂಡ ಹೀಗೆ ಇರುವುದಲ್ಲವೇ? ಎಂತಹ ಲಕ್ಷಣವಾದ ಮೈಕಟ್ಟು, ಎಂತಹ ಆತ್ಮೋನ್ನತಿಯನ್ನು ನೀಡುವಂತಹ ಈ ಜೋಡಿ ಎನ್ನುತ್ತಾ ತಾವೇ ತಾವಾಗಿ ಕರಕಮಲಗಳನ್ನು ಜೋಡಿಸಿ ಅವರಿಗೆ ಕೈಮುಗಿಯುತ್ತಾ ಆಚಾರ್ಯರು, ನಮ್ಮದು ಕಾಂಚೀಪುರ, ದಾರಿ ಏನಾದರೂ ಬಲ್ಲಿರಾ ಎನ್ನುವುದಾಗಿ ಕೇಳಿದ್ದಾರಂತೆ. ಆಗ ಆ ಬೇಡ ಹೇಳಿದ್ದಾನೆ, ಹೌದು ಹೌದು, ನಾವು ದರ್ಶನಾರ್ಥಿಗಳಾಗಿ ಅಲ್ಲಿಯೇ ಹೊರಟಿದ್ದೇವೆ. ವಿಂಧ್ಯಾಚಲ ನಮ್ಮ ನಿವಾಸ, ನಮ್ಮ ವಾಸ್ತವ್ಯವಿರೋದು ಈ ವಿಂಧ್ಯಾಚಲದಲ್ಲಿ. ನಾವು ದರ್ಶನಾರ್ಥವಾಗಿ ಅಲ್ಲಿಯೇ ಹೊರಟಿದ್ದೇವೆ, ಹಾಗಾಗಿ ಬನ್ನಿ, ನಮ್ಮೊಡನೆ ಬನ್ನಿ ಎನ್ನುತ್ತಾ ಅವರೊಡನೆ ಕರೆದುಕೊಂಡು ಹೋಗಿದ್ದಾರಂತೆ.
ಆಚಾರ್ಯರ ಅಸಹಾಯಕ ಸ್ಥಿತಿಗೆ ಮರುಗಿದಂತಹ ತಾಯ ಕರುಣೆಯನ್ನುಂಡಂತಹ ಆಚಾರ್ಯರು ಅವರನ್ನು ಹಿಂಬಾಲಿಸಿಕೊಂಡು ಹೊರಟಿದ್ದಾರೆ. ಮೂವರು ದಕ್ಷಿಣಕ್ಕೆ ಮುಖ ಮಾಡಿ ಹೊರಟಿದ್ದಾರೆ. ದಯಮಾಡಿ ಗಮನಿಸಬೇಕು, ಗೊಂಡಾರಣ್ಯದಲ್ಲಿರುವವರು ಕಾಶಿ ಯಾತ್ರೆಗೆ ಹೊರಟವರು, ಉತ್ತರಾಭಿಮುಖವಾಗಿ ಹೊರಟವರು ಇದೀಗ ದಕ್ಷಿಣಕ್ಕೆ ಕಾಂಚೀಪುರಕ್ಕಾಗಿ ಪ್ರವಾಸವನ್ನು ಪ್ರಾರಂಭ ಮಾಡಿದ್ದಾರೆ. ಹೊತ್ತು ಮುಳುಗುತ್ತಿದೆ, ಅದಾಗಲೇ ಗಾಢಾಂಧಕಾರ ಅಂತ ಹೇಳಿದ್ದೇವೆ. ಕಾಡು ದಾಟಿ ಒಂದು ಮೈದಾನಕ್ಕೆ ಬಂದಿದ್ದಾರೆ ಮೂವರು, ಬೇಡ, ಬೇಡತಿ ಮತ್ತು ರಾಮಾನುಜರು. ಒಂದು ವಿಶಾಲವಾದ ಮೈದಾನಕ್ಕೆ ಬಂದಿದ್ದಾರೆ. ಬೇಡ ಹೇಳಿದ್ದಾನೆ, ನಾವು ಮೂವರು ರಾತ್ರಿ ತಂಗೋದಕ್ಕೆ ಇದೇ ಅತ್ಯಂತ ಸುವ್ಯವಸ್ಥಿತವಾದಂತಹ ಸೂಕ್ತವಾದಂತಹ ಸ್ಥಳ, ಇಲ್ಲಿ ನಾವು ತಂಗೋಣ ಅಂತ ಹೇಳ್ತಾ ಒಂದಷ್ಟು ಒಣಕಡ್ಡಿ ಪುರುಳೆ ಇತ್ಯಾದಿಗಳನ್ನೆಲ್ಲ ಸಂಗ್ರಹಿಸಿಕೊಂಡು ಬಂದು ಬೆಂಕಿಯನ್ನು ಹೊತ್ತಿಸಿ ಅಲ್ಲಿ ಇದರ ಶಾಖದಲ್ಲಿ ಮೈಕಾಯಿಸಿಕೊಳ್ಳಿ ಆಗಿರಬಹುದಾದ ಶ್ರಾಂತಿಯನ್ನೆಲ್ಲ ಪರಿಹಾರ ಮಾಡಿಕೊಂಡು ಇಲ್ಲೇ ನಿದ್ರಿಸಿ ದಯಮಾಡಿ ವಿಶ್ರಾಂತಿ ತೆಗೆದುಕೊಳ್ಳಿ, ನಾವು ಇಲ್ಲೇ ಪಕ್ಕದ ಸ್ಥಳದಲ್ಲಿ ಮಲಗಿರುತ್ತೇವೆ ದಂಪತಿಗಳು, ಯಾವುದೇ ರೀತಿಯಲ್ಲೂ ಭಯಪಡಬೇಡಿ, ಏನಾದರೂ ಸ್ವಲ್ಪ ಭಯ ಬಾಧಿಸಿದರೂ ಕೂಡ ಒಂದೊಮ್ಮೆ ಕರೆಯಿರಿ, ನಾವಿಬ್ಬರು ಓಡಿ ಬರ್ತೇವೆ ನಿಮಗಾಗಿ, ಹಾಗಾಗಿ ಯಾವ ಭಯವೂ ಬೇಡ, ನಿದ್ರಿಸಿ ಆರಾಮವಾಗಿ ಇಲ್ಲಿ ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ ಅಂತ ಹೇಳ್ತಾ ಅಲ್ಲಿಂದ ಹೊರಟಿದ್ದಾರೆ. ಹೀಗೆ ಆಚಾರ್ಯರು ಒಂದೆಡೆ ಮಲಗಿದ್ದಾರೆ, ಬೇಡ ದಂಪತಿಗಳು ಮತ್ತೊಂದೆಡೆ ಮಲಗಿದ್ದಾರೆ. ರಾತ್ರಿ ನಡುರಾತ್ರಿಯ ಸಮಯವಾಗಿದೆ. ಆ ಬೇಡತಿಗೆ ಬಹಳ ಬಾಯಾರಿಕೆಯಾಗಿದೆಯಂತೆ. ಆಕೆ ತನ್ನ ಪತಿಯಲ್ಲಿ ಕೇಳ್ತಿದ್ದಾಳೆ, ಏನ್ರಿ ಅತಿಯಾದ ದಣಿವು, ಅತಿಯಾದ ಬಾಯಾರಿಕೆ ನನ್ನನ್ನು ಬಾಧಿಸ್ತಾ ಇದೆ, ಸ್ವಲ್ಪ ನೀರು ತರಲಿಕ್ಕೆ ಸಾಧ್ಯವೇ ಎನ್ನುವುದಾಗಿ. ಅಷ್ಟೇನು ದೂರದಲ್ಲಿ ಮಲಗಿಲ್ಲ ಇಬ್ಬರು, ಅಲ್ಲೇ ಸುದೂರದಲ್ಲಿ ಮಲಗಿದ್ದಾರಷ್ಟೇ. ಆಗ ಆ ಬೇಡ ಹೇಳಿದ್ದಾನಂತೆ, ಅಯ್ಯೋ ಈ ನಡುರಾತ್ರಿಯ ಕತ್ತಲ ಸಮಯದಲ್ಲಿ ನೀರು ಅಂದರೆ ಹೇಗಮ್ಮ ತರೋದು, ಹೇಗೋ ಸಾವರಿಸಿಕೊಂಡು ಈಗ ಮಲಗಿರು, ಬೆಳಗಾದ ಕೂಡಲೇ ಹೋಗಿ ನೀರು ತಂದುಕೊಡ್ತೇನೆ ಎನ್ನುವುದಾಗಿ ಬೇಡ ಹೇಳಿದ್ದಾನೆ. ಇತ್ತ ನಿದ್ರೆ ಬಾರದೆ ಸುಮ್ಮನೆ ಮಲಗಿದ್ದಂತಹ ರಾಮಾನುಜರಿಗೆ ಆ ಬೇಡ ದಂಪತಿಗಳ ಸಂಭಾಷಣೆ ಕೇಳಿ ಬರ್ತಾ ಇದೆಯಂತೆ. ಅವರ ಮನಸ್ಸು ಆರ್ದ್ರವಾಗಿದೆ, ಅಯ್ಯೋ ದಿಕ್ಕುಗಾಣದೆ ಅಂಡಲಿಯುತ್ತಿರುವಾಗ ನನಗಾಗಿ ದಾರಿ ತೋರಿ ನನಗಿಷ್ಟು ಸಹಾಯವನ್ನು ಮಾಡಿದ್ದಾರೆ, ಆಕೆಯ ಬಾಯಾರಿಕೆಯನ್ನು ನೀಗಿಸುವುದು ನನ್ನ ಕರ್ತವ್ಯವೇ ಸರಿ, ಬೆಳಗಾದ ಕೂಡಲೇ ಹೊತ್ತು ನಸುಕು ಹರಿದ ಕೂಡಲೇ ನಾನು ನೀರನ್ನು ತಂದು ಆಕೆಗೆ ಉಣಬಡಿಸಬೇಕು ಎನ್ನುವುದಾಗಿ ನಿರ್ಧಾರ ಮಾಡಿಕೊಂಡಿದ್ದಾರೆ. ಬೇಡ ಹೇಗೋ ಹೆಂಡತಿಯನ್ನು ಸಮಾಧಾನ ಪಡಿಸಿ ಅವರಿಬ್ಬರೂ ನಿದ್ರೆಗೆ ಜಾರಿದ್ದಾರೆ. ಆಚಾರ್ಯರೂ ಕೂಡ ಸುಖ ನಿದ್ರೆಗೆ ಜಾರಿದ್ದಾರೆ. ನೇಸರ ಮೂಡಿದ್ದಾನೆ. ಬಾಲ ಸೂರ್ಯನ ಆ ಪುಟ್ಟ ಕಿರಣಗಳು ಸ್ಪರ್ಶವಾಗುತ್ತಿದ್ದಂತೆ ಆಚಾರ್ಯ ರಾಮಾನುಜರಿಗೆ ಎಚ್ಚರಿಕೆಯಾಗಿದೆ. ಮುಂದೆ ಕಥೆ ಹೇಗೆ ನಡೆದಿದೆ ನೋಡೋಣ ವಿರಾಮದ ನಂತರ. ರಾಮಾನುಜರು ತಮ್ಮ ಕಂಗಳನ್ನು ತೆರೆದಿದ್ದಾರೆ. ಬೆಳಗಾಗಿದೆ. ಆಹಾ, ಇದೇ ಸರಿಯಾದ ಪರಿಸ್ಥಿತಿ. ಆ ಬೇಡತಿ ನನ್ನ ಕೂಗನ್ನು, ನನ್ನ ಕೊರಗನ್ನು ತನ್ನ ಮಮತೆಯ ಆ ಒಂದು ಕಂದ ಎನ್ನುವ ಮಾತಿನಿಂದಲೇ ನೀಗಿಸಿಬಿಟ್ಟಿದ್ದಾಳೆ. ಇನ್ನಾಕೆಯ ದಣಿವು ಬಾಯಾರಿಕೆಗಳನ್ನು ನೀಗಿಸುವುದು ಮಗನಂತಿರುವ ನನ್ನ ಕರ್ತವ್ಯ ಅಂತ ಭಾವಿಸಿಕೊಂಡು ನೀರು ತರಲಿಕ್ಕಾಗಿ ಕೊಳವೊಂದನ್ನು ಹುಡುಕಿಕೊಂಡು ಹೊರಟಿದ್ದಾರೆ. ಸ್ವಲ್ಪ ದೂರ ಸಾಗುವಾಗ ಹಲವು ಮೆಟ್ಟಿಲುಗಳಿರುವಂತಹ ಒಂದು ಬಾವಿಯನ್ನು ಕಂಡಿದ್ದಾರೆ. ಆ ಬಾವಿಯನ್ನು ಕಂಡು ಒಂದು ಕೊಳ ಅಂತ ಭಾವಿಸಿಕೊಳ್ಳಿ. ಹಲವು ಮೆಟ್ಟಿಲುಗಳಿರುವಂತಹ ಒಂದು ಕೊಳವನ್ನು ಕಂಡಿದ್ದಾರೆ. ಆ ಕೊಳದೊಳಗೆ ಇಳಿದು ಕೈಕಾಲು ಮುಖ ತೊಳೆದು ಎಷ್ಟು ಬೇಕೋ ಮನಸ್ಸಿಗೆ ತೃಪ್ತಿಯಾಗುವಷ್ಟು ನೀರು ಕುಡಿದಿದ್ದಾರೆ. ನೀರು ಕುಡಿದು ತಾವು ಶುಚಿರ್ಭೂತರಾಗಿ ನೀರನ್ನು ಅತ್ಯಂತ ಶೀಘ್ರವಾಗಿ ಹೊತ್ತು ಆ ಬೇಡ ದಂಪತಿಗಳಿದ್ದಲ್ಲಿಗೆ ಬಂದಿದ್ದಾರೆ. ಬೇಡತಿ ಅತಿ ಸಂತೋಷದಿಂದ ಮಗನಂತಿರುವಂತಹ ಪುತ್ರವತ್, ಮಗನಂತೆ ಇರುವಂತಹ ಆತನು ತಂದಂತಹ ನೀರನ್ನು ಕುಡಿದು ಚಪ್ಪರಿಸಿದ್ದಾಳೆ. ಗಮನಿಸಿ, ನೀರನ್ನು ಕುಡಿದು ಚಪ್ಪರಿಸಿದ್ದಾಳೆ. ಆದರೂ ಆಕೆಯ ಬಾಯಾರಿಕೆ ಇನ್ನೂ ಹಿಂಗಲಿಲ್ಲ. ಆಕೆ, ಸಾಧು ಸಾಧು, ನೀರೇನೋ ಬಹಳ ರುಚಿಕರವಾಗಿದೆ, ತಂದ ನಿನ್ನ ಪ್ರಯತ್ನವೂ ಶ್ಲಾಘನೀಯವೇ, ಆದರೆ ಇನ್ನೂ ಬಾಯಾರಿಕೆ ತಣಿಯುತ್ತಿಲ್ಲವಲ್ಲ ಎನ್ನುವುದಾಗಿ ಕೇಳಿದ್ದಾಳೆ. ರಾಮಾನುಜರು
ಮತ್ತೆ ನೀರು ತರುವುದಾಗಿ ಅದೇ ಕೊಳಕ್ಕೆ ಧಾವಿಸಿ ಬಂದಿದ್ದಾರೆ, ಓಡಿ ಬಂದಿದ್ದಾರೆ. ಅವರು ಕೊಳದ ಬಳಿ ಬಂದಿದ್ದಾರೆ. ನಸುಕು ಪೂರ್ಣವಾಗಿ ಹರಿದಿದೆ, ಬೆಳ್ಳಂಬೆಳಗಾಗಿದೆ. ಎಷ್ಟೊಂದು ಜನ ಅಲ್ಲಿ ಓಡಿಯಾಡುತ್ತಿರುವುದನ್ನು ರಾಮಾನುಜರು ನೋಡಿದ್ದಾರೆ. ನಿರ್ಜನ ಪ್ರದೇಶವಲ್ಲವೇ, ದಟ್ಟಡವಿಯಲ್ಲವೇ ಇದ್ದದ್ದು, ಬೇಡ ಬೇಡತಿಯರು ಬಂದು ಸಾಂತ್ವನ ಹೇಳಲಿಲ್ಲವೇ? ಇದೇನು ಜನರ ಒಂದು ಕಲಕಲರವ ಕೇಳ್ತಿದೆಯಲ್ಲ, ಜನರು ಮಾತನಾಡುವಂತಹ ಸದ್ದು ಕೇಳ್ತಾ ಇದೆಯಲ್ಲ ಅಂತೆಲ್ಲ ನೋಡುತ್ತಿದ್ದಂಗೆ ಈ ಸದ್ದಿನೊಟ್ಟಿಗೆ ಗಂಟೆ ಜಾಗಟೆಗಳ ಸದ್ದು ಕೂಡ ಕೇಳಿಸ್ತಾ ಇದೆಯಂತೆ. ಗಂಟೆ ಜಾಗಟೆಗಳ ಸದ್ದನ್ನು ಕೇಳಿದ ಕೂಡಲೇ ಮತ್ತಷ್ಟು ವಿಭ್ರಾಂತರಾಗಿದ್ದಾರೆ. ಏನೇ ಆಶ್ಚರ್ಯ, ದಟ್ಟ ಕಾಡಿನೊಳಗೆ ಜಾಗಟೆ ಗಂಟೆಗಳ ಈ ಸವಿಸದ್ದು ಕೇಳಿಬರುತ್ತಿದೆ ಅಂದ್ರೇನು? ತಕ್ಷಣದಲ್ಲಿ ಕಿವಿಗಾದ ಆನಂದ ಕಣ್ಣಿಗೂ ಪ್ರಸರಿಸಿದೆ, ದೊಡ್ಡದಾದ ದೇವಲದ ಗೋಪುರ ಅವರ ಕಣ್ಣಿಗೆ ರಾರಾಜಿಸಿದೆಯಂತೆ. ದಿಕ್ಕುಗಾಣದ ಕಾಡಿನ ನಡುವೆಯಲ್ಲಿ ಗಂಟೆ ಜಾಗಟೆಗಳ ಸಪ್ಪಳ ಎಂದರೇನು, ಗೋಪುರದ ದರ್ಶನ ಎಂದರೇನು, ಪುಳಕಿತರಾಗಿದ್ದಾರೆ ರಾಮಾನುಜರು. ಅಲ್ಲಿ ಯಾರೋ ಒಬ್ಬ ದಾರಿ ಹೋಕನನ್ನು, ಅಯ್ಯ ನಮಸ್ಕಾರ, ಇದು ಯಾವ ಸ್ಥಳ ಎನ್ನುವುದಾಗಿ ಕೇಳಿದ್ದಾರಂತೆ. ಆಗಾತ ಇವರ ತೇಜಪುಂಜದ ಮುಖವನ್ನು ನೋಡುತ್ತಾ ಹೇಳಿದ್ದಾನೆ, ಅಯ್ಯ ನಮಸ್ಕಾರ, ಇದೇನು ತಾವು ಯಾದವ ಪ್ರಕಾಶರ ಶಿಷ್ಯರಲ್ಲವೇ? ಇದು ಕಾಂಚೀನಗರವಲ್ಲವೇ? ಈ ದೇವಸ್ಥಾನ ವರದರಾಜಸ್ವಾಮಿಯ ದೇವಸ್ಥಾನವಲ್ಲವೇ? ಯಾಕೆ ಸ್ವಾಮಿ, ಏಕಿಷ್ಟೊಂದು ಭ್ರಾಂತಿ, ಎಲ್ಲವನ್ನು ಮರೆತು ಹೋದಿರೆ ನೀವು ಎನ್ನುವುದಾಗಿ ದಾರಿಹೋಕನೊಬ್ಬ ಹೇಳಿದ್ದಾನೆ. ಅಂದರೆ ಎಷ್ಟರ ಮಟ್ಟಕ್ಕೆ ಇವರ ವಿಖ್ಯಾತಿ ಇತ್ತು ಅನ್ನೋದನ್ನು ತಾವು ದಯಮಾಡಿ ಊಹಿಸಿಕೊಳ್ಳಿ. ನೀವು ಯಾದವ ಪ್ರಕಾಶರ ಶಿಷ್ಯರಲ್ಲವೇ? ಇದು ಕಾಂಚೀಪುರವಲ್ಲವೇ? ಇದು ವರದರಾಜಸ್ವಾಮಿಯ ದೇವಸ್ಥಾನವಲ್ಲವೇ ಎನ್ನುವುದಾಗಿ ಹೇಳುತ್ತಿರುವಾಗ, ಮರೆತಿರೆ ಎನ್ನುವಾಗ ಒಂದೊಂದೇ ಪೊರೆ ಕಳಿಸ್ತಾ ಇದೆಯಂತೆ. ಎಲ್ಲವೂ ಅಯೋಮಯವಾಗಿದೆ, ದಿವ್ಯವಾಗಿದೆ. ಆಚಾರ್ಯರು ತಮ್ಮನ್ನು ತಾವು ನಂಬಲಾಗುತ್ತಿಲ್ಲವಂತೆ. ಸುತ್ತಮುತ್ತಲ ನೋಡುತ್ತಾ ಕಣ್ಣರಳಿಸಿ ನೋಡಿದ್ದಾರೆ. ಹೌದಲ್ಲ, ಸಾವಿರಾರು ಮೈಲಿ ದೂರ, ಪ್ರಯಾಣಕ್ಕೆ ಮತ್ತಾವ ವ್ಯವಸ್ಥೆಯೂ ಇಲ್ಲ, ಕಾಲ್ನಡಿಗೆಯಲ್ಲೇ ನಡೆದು ಬರಬೇಕು. ಉತ್ತರದ ತುತ್ತು ತುದಿಯ ಕಾಶಿಯಿಂದ ದಕ್ಷಿಣದ ಕಾಂಚಿಯವರೆಗೆ ಒಂದೇ ರಾತ್ರಿಯಲ್ಲಿ ಬರಲಿಕ್ಕೆ ಹೇಗೆ ಸಾಧ್ಯ? ಅದು ದಾರಿ ಕಾಣದೆ, ದಿಕ್ಕು ತೋಚದೆ, ಏನೂ ಅರಿಯದೆ ಮತ್ತೆ ನನ್ನನ್ನು ಇಷ್ಟು ಸುಲಭವಾಗಿ ಕಾಂಚೀಪುರಕ್ಕೆ ಕರೆ ತಂದಂತಹ ಆ ಬೇಡ ದಂಪತಿಗಳು ಎಲ್ಲಿದ್ದಾರೋ ಅಂದುಕೊಳ್ಳುತ್ತಾ ಅವರಿದ್ದ ಸ್ಥಳಕ್ಕೆ ಓಡೋಡಿ ಬಂದಿದ್ದಾರೆ. ಎಷ್ಟು ಹುಡುಕಿದರೂ ಕರೆದರೂ ಆ ಬೇಡರು ಅಲ್ಲಿ ಇಲ್ಲವೇ ಇಲ್ಲ. ಕಂದಾ ಎಂದು ಕರೆದಂತಹ ಮಮತೆಯ ಮಡಿಲೆ, ಅಮ್ಮ ಎಲ್ಲಿದ್ದೀಯೇ ಎನ್ನುವುದಾಗಿ ಕೂಗಿದ್ದಾರೆ. ಗಿಡ ಮರಗಳಲ್ಲೂ ಅವರ ಕೂಗಿನ ಸ್ವನ ಆಲಿಸಿದೆ, ಆದರೆ ಆ ಬೇಡ ದಂಪತಿಗಳು ಅಲ್ಲಿ ಕಂಡು ಬಂದಿಲ್ಲ. ಇದರಿಂದ ಅವರಿಗೆ ಚೆನ್ನಾಗಿ ಅರ್ಥವಾಗಿಬಿಟ್ಟಿದೆ. ಓಹೋ, ಬೇಡ ಬೇಡತಿಯರ ರೂಪದಲ್ಲಿ ಬಂದು ತನ್ನನ್ನು ಕತ್ತಲೆಯಿಂದ ಬೆಳಕಿನೆಡೆಗೆ, ತನ್ನನ್ನು ಗೊಂಡಾರಣ್ಯದಿಂದ ಕಾಂಚೀಪುರಕ್ಕೆ ಕರೆತಂದದ್ದು ಮತ್ತಾರೂ ಅಲ್ಲ, ಶ್ರೀ ವರದರಾಜಸ್ವಾಮಿ ಮತ್ತು ಪೆರುಂದೇವಿಗಳೇ. ಇದರಲ್ಲಿ ಸಂದೇಹವಿಲ್ಲ ಅನ್ನುತ್ತಾ ತಮ್ಮ ಜೀವಿತದ ಭಾಗ್ಯವನ್ನು ನೆನೆದು ಅಲ್ಲಿ ಪುಳಕಿತರಾಗಿಬಿಟ್ಟಿದ್ದಾರೆ. ಆನಂದ ತುಂದಿಲರಾಗಿದ್ದಾರೆ. ಆನಂದ ಭಾಷ್ಪದ ಧಾರೆ ಕಣ್ಣಿನಿಂದ ಅವಿಚ್ಛಿನ್ನವಾಗಿ ಅವ್ಯಾಹತವಾಗಿ ಸುರಿಯುತ್ತಾ ಇದೆಯಂತೆ. ಆನಂದ ತುಂದಿಲರಾಗಿಬಿಟ್ಟಿದ್ದಾರೆ. ಸ್ವಾಮಿಯ ತಾಯಿಯ ಅಪಾರ ಕರುಣೆಗೆ ಶತ ಶತ ಕೋಟಿ ವಂದನೆಗಳನ್ನು ತಿಳಿಸ್ತಾ ಇದ್ದಾರಂತೆ. ಆತ್ಮೀಯರೇ, ಈ ಕಥೆಗಳನ್ನೆಲ್ಲ ಇಲ್ಲಿ ಅರುಹುವಂತಹ ಘನ ಉದ್ದೇಶವೇನು ಗೊತ್ತೇ? ಎಂತಹ ಸ್ಥಿತಿಯಲ್ಲಿಯೂ ಯಾವುದೇ ಕಷ್ಟದಲ್ಲಿ ನಾವು ಸಿಲುಕಿದ್ದರೂ ಕೂಡ ಮನಸ್ಸು ನಿರ್ಮಲವಾಗಿದ್ದರೆ, ಮತ್ತೊಬ್ಬರಿಗೆ ಕೇಡು ಬಯಸದಿದ್ದರೆ, ನಮ್ಮ ಗುರಿ ಗುರು ಬಲಗಳು ಇದ್ದರೆ, ಖಂಡಿತವಾಗಿಯೂ ಸ್ವಾಮಿ ಯಾವುದೋ ರೂಪದಲ್ಲಿ ಯಾವುದೋ ವೇಷದಲ್ಲಿ ಕಾಪಾಡುತ್ತಾನೆ ಅನ್ನುವಂತಹ ಒಂದು ನಿಶ್ಚಲವಾದಂತಹ ತತ್ವ ಮನಸ್ಸಿಗೆ ಹೊಳೆಯುತ್ತೆ. ಈ ಕಥೆಯ ಸಾರ ಮುಂದೆ ಹೇಗೆ ಬರೆದಿದೆ ಗೊತ್ತೇ? ನೋಡೋಣ ವಿರಾಮದ ನಂತರ. ಆ ಬೇಡ ದಂಪತಿಗಳು ಬಂದು
ಸಾಕ್ಷಾತ್ ಶ್ರೀಮನ್ ವರದರಾಜಸ್ವಾಮಿ ಮತ್ತು ಪೆರುಂದೇವಿಯರು ಬಂದು ರಾಮಾನುಜರನ್ನು ಯಾವ ಕಾಂಚೀನಗರಕ್ಕೆ ಕರೆತಂದಿದ್ದಾರೋ, ಯಾವ ಕೊಳದ ನೀರಿನಿಂದ ಆ ಮಹಾತಾಯಿಯ ದಣಿವು ಆರಿಸುವ ಪ್ರಯತ್ನವನ್ನು ರಾಮಾನುಜರು ಮಾಡಿದ್ದಾರೋ ಆ ಕೊಳವನ್ನು ಆಶ್ಚರ್ಯವಾದರೂ ಸತ್ಯಸ್ಯ ಸತ್ಯಂ ಇಂದಿಗೂ ನಾವು ಕಾಂಚೀಪುರದಲ್ಲಿ ನೋಡ್ತೇವೆ. ಅದೇ ಕೊಳದ ನೀರಿನಿಂದ ಇಂದಿಗೂ ಸ್ವಾಮಿಗೆ, ವರದರಾಜಸ್ವಾಮಿಗೆ ಅಭಿಷೇಕ, ಅಭ್ಯಂಜನ, ಮಜ್ಜನಗಳು ನಡೆಯುತ್ತವಂತೆ. ಇಂತಹ ಹಲವಾರು ಶ್ರೇಷ್ಠತೆಗಳನ್ನು ಹೊಂದಿರುವಂತಹ ನಾಡು ನಮ್ಮ ಪುಣ್ಯಭೂಮಿ ಭಾರತ. ಇದು ದಕ್ಷಿಣದ ಕಾಂಚೀನಗರದ ಒಂದು ಕೊಳವಾದರೆ ಇಂತಹ ಅದೆಷ್ಟೋ ಕೊಳಗಳು, ಅದೆಷ್ಟೋ ಪುಣ್ಯಾರಾಮಗಳು ನಮ್ಮ ಈ ಭುವಿಯನ್ನು ಅತ್ಯಂತ ಪುನೀತವಾಗಿಸಿವೆ. ಇಲ್ಲಿ ಹುಟ್ಟಿರುವ ನಾವೇ ಧನ್ಯರು, ನಾವೇ ಮಾನ್ಯರು. ಮೃದಪಿಚ ಚಂದನಮಸ್ಮಿನ್ ದೇಶೇ ಗ್ರಾಮೋ ಗ್ರಾಮ ಸಿದ್ಧವನಂ. ಮಣ್ಣು ಕೂಡ ಚಂದನವಾಗಿ ಪರಿಮಳಿಸಬಲ್ಲ ಪರಿಣಮಿಸಬಲ್ಲ ಗ್ರಾಮ ಗ್ರಾಮವೂ ಸಿದ್ಧವನವಾದಂತಹ ಪುಣ್ಯಭೂಮಿ ಭಾರತ ನಿವಾಸಿಗಳು ನಾವು ಎನ್ನುವಂತಹ ಹೆಮ್ಮೆ, ಅಭಿಮಾನ ನಮ್ಮದಾಗಬೇಕು. ಆ ಅಭಿಮಾನ ರಾಷ್ಟ್ರ ಪ್ರೇಮವಷ್ಟೇ ಅಲ್ಲದೆ ರಾಷ್ಟ್ರಭಕ್ತಿಯಾಗಿ ಜೀವ ಮಾತೆಯ ಸೇವೆಗಾಗಿ ಮುಡಿಪಾಗಬೇಕು. ಇರಲಿ, ಕಥಾ ಸ್ರೋತವನ್ನು ಮುಂದುವರೆಸುತ್ತ ಹೀಗೆ ಕೊಳದಿಂದ ನೀರು ತಂದು ಸ್ವಾಮಿ ಮತ್ತು ತಾಯಂದಿರು ತಾಯಿಯವರನ್ನು ಮತ್ತೊಂದು ರೂಪದಲ್ಲಿ ಪರಾಮರ್ಶಿಸಿದಂತಹ ರಾಮಾನುಜರು ಅಲ್ಲಿ ಭರತರಾಜನಿಗೆ ಪ್ರತಿನಿತ್ಯವೂ ಶಾಲಕ್ಕಣರ್ ಎನ್ನುವಂತಹ ಸ್ಥಳದಿಂದ ತೀರ್ಥ ಸಮರ್ಪಿಸುವಂತಹ ಕೈಂಕರ್ಯಕ್ಕೆ ಅಲ್ಲಿ ನಿಯೋಜಿತರಾಗ್ತಾರೆ. ಎಲ್ಲವೂ ಎಷ್ಟು ನಿಮಿತ್ತ ಮಾತ್ರ ಅನ್ನೋದನ್ನು ದಯಮಾಡಿ ತಾವು ಗಮನಿಸಬೇಕು. ಜಗನ್ನಾಟಕ ಸೂತ್ರಧಾರಿ ಅವನು, ನಾವೆಲ್ಲ ಕೇವಲ ಅವನಾಡಿಸುವಂತೆ ಆಡುವ ಗೊಂಬೆಗಳು ಮಾತ್ರ, ಪಾತ್ರಧಾರಿಗಳಷ್ಟೇ ನಾವು. ಇದೀಗ ನೀರು ತರುವವರಾಗಿ ನಿಯೋಜಿತರಾಗಿದ್ದಾರೆ ರಾಮಾನುಜರು. ಇತ್ತ ಯಾದವ ಪ್ರಕಾಶರು ಗುರುಗಳು ಮತ್ತವರ ಶಿಷ್ಯವರ್ಗ ಮುಂದುವರಿಯುತ್ತಿದ್ದಾರೆ. ಹಿಂದೆ ಉಳಿದುಕೊಂಡಿದ್ದಂತಹ ಗೋವಿಂದ, ರಾಮಾನುಜರ ಅನುಜ, ಮತ್ತೆ ಬಂದು ಅವರನ್ನು ಸೇರಿಕೊಂಡಿದ್ದಾನೆ. ಸೇರಿದ ಕೂಡಲೇ ಗುರುಗಳಾದಂತಹ ಯಾದವ ಪ್ರಕಾಶರು ಕೇಳಿದ್ದಾರೆ, ಗೋವಿಂದ ರಾಮಾನುಜನೆಲ್ಲಪ್ಪ, ರಾಮಾನುಜನೆಲ್ಲಿ? ಗೋವಿಂದ ಹೇಳಿದ್ದಾನೆ, ಗುರುಗಳೇ ನನಗೆ ತಿಳಿದಿಲ್ಲ ಈ ವಿಚಾರ, ನನಗೂ ಸಿಗಲಿಲ್ಲ ದಾರಿಯಲ್ಲಿ, ನನಗೆ ಗೊತ್ತಿಲ್ಲ ಎನ್ನುವುದಾಗಿ. ಗುರುಗಳು ಸ್ವಲ್ಪ ಕಾಲ ಹಾದಿಯನ್ನು ಕಾಯುವಂತಹ ನಾಟಕವನ್ನು ಮಾಡುತ್ತಾ ಇದ್ದಾರೆ. ಗುಂಪಿನಲ್ಲಿ ಒಬ್ಬ ಬಾಲಕ ಬಿಟ್ಟು ಹೋಗಬಾರದಲ್ಲವೇ, ಹಾಗಾಗಿ ಹಾದಿಯನ್ನು ಕಾಯುವಂತಹ ನಾಟಕವನ್ನು ಸ್ವಲ್ಪ ಕಾಲ ಮಾಡುತ್ತಿದ್ದಾರೆ. ಸ್ವಲ್ಪ ಹೊತ್ತು ಕಾದ ಮೇಲೂ ಅವ ಬಾರದೇ ಹೋಗಿದ್ದರಿಂದ ಶಿಷ್ಯರನ್ನು ವಿವಿಧ ದಿಕ್ಕುಗಳಿಗೆ ಕಳಿಸಿದ್ದಾರೆ. ಹಲವು ಮಂದಿ ಹಲವು ದಿಕ್ಕುಗಳಿಗೆ ಹೋಗಿದ್ದಾರೆ. ರಾಮಾನುಜ, ರಾಮಾನುಜ ಎನ್ನುತ್ತಾ ಅವನ ಹೆಸರು ಹಿಡಿದು ಕೂಗುತ್ತಿದ್ದಾರೆ. ಗಿಡ ಮರಗಳಲ್ಲಿ ಪ್ರತಿಧ್ವನಿಸುತ್ತಿದ್ದರೂ ಕೂಡ, ಎಲ್ಲವೂ ರಾಮಾನುಜರ ದಿವ್ಯನಾಮವನ್ನು ನುಡಿಯುತ್ತಿದ್ದರೂ ಕೂಡ ಅತ್ತ ರಾಮಾನುಜರ ನಿಜವಾದ ಸೊಲ್ಲು ಕೇಳಿ ಬರ್ತಾ ಇಲ್ಲ. ದಾರಿ ತಪ್ಪಿರಬೇಕು, ಗುರುಗಳ ಒಂದು ಮನಸ್ಸಿನಲ್ಲಿ ಚಿಂತನೆ ಇದು. ಹುಡುಗ ದಾರಿ ತಪ್ಪಿಬಿಟ್ಟಿರಬೇಕು. ಸರಿದಾರಿಯಲ್ಲಿದ್ದಾರೆ ಅನ್ನೋದು ಇವರಿಗೇನು ಗೊತ್ತು? ಅಥವಾ ಕ್ರೂರ ಮೃಗಗಳಿಗೆ ಆಹಾರವಾಗಿರಬೇಕು. ಅಬ್ಬಾ, ನಾನಾಗಿ ಮುಗಿಸಬೇಕು ಅಂದುಕೊಂಡವ ತಾನಾಗಿಯೇ ತಾನು ಇಲ್ಲವಾಗಿ ಹೋಗಿರುವುದು ಬಯಸದೇ ಬಂದ ಭಾಗ್ಯವೇ ಸರಿ. ಅಬ್ಬಾ ಸ್ವಾಮಿ, ಅದೆಷ್ಟು ಕರುಣೆಯಪ್ಪ ನಿನಗೆ! ಈ ಹುಡುಗ ತಾನೇ ತಾನಾಗಿ ಇಲ್ಲವಾಗಿ ಹೋಗಿರುವುದರಿಂದ ಬ್ರಹ್ಮಹತ್ಯಾ ದೋಷ ಕೂಡ ನನಗೆ ಬರೋದಿಲ್ಲ. ಒಬ್ಬ ಶಿಷ್ಯನನ್ನು ಕೊಂದಂತಹ ಪಾಪ ನನಗೆ ಬರೋದಿಲ್ಲ. ಆಹಾ, ಎಂತಹ ಒಳ್ಳೆಯ ವಿಚಾರ ಎನ್ನುವುದಾಗಿ ಗುರುಗಳಾದ ಯಾದವ ಪ್ರಕಾಶರು ಮನಸ್ಸಿನಲ್ಲೇ ಸಂಭ್ರಮವನ್ನು ಪಟ್ಟುಕೊಳ್ಳುತ್ತಾ ಇದ್ದಾರಂತೆ. ಕೇವಲ ಬಾಹ್ಯದಲ್ಲಿ, ಪ್ರಕಟದಲ್ಲಿ ಮಾತ್ರ ಮೊಸಳೆ ಕಣ್ಣೀರನ್ನು ಸುರಿಸುತ್ತಾ, ಅಯ್ಯೋ ಪಾಪ, ಎಷ್ಟು ಒಳ್ಳೆಯ ಹುಡುಗ ರಾಮಾನುಜ, ಕುಲಕ್ಕೆ ಕೀರ್ತಿ ತರಬಲ್ಲಂತಹ ಹುಡುಗ ಅವನಿದ್ದು ಇನ್ನೂ ಅದೆಷ್ಟೋ ಮಹತ್ ಕಾರ್ಯಗಳನ್ನು ಸಾಧಿಸಬೇಕಾಗಿತ್ತು. ಅಯ್ಯೋ, ಊರಿಗೆ ತೆರಳಿದ ಮೇಲೆ ಅವರ ತಾಯಿ ಏನಾದರೂ ನನ್ನ ಮಗನೆಲ್ಲಿ ಅಂತ ಕೇಳಿದರೆ ಏನಪ್ಪ ಉತ್ತರವನ್ನು ಕೊಡೋದು? ಈ ರೀತಿಯಾದ ಕೇವಲ ತೋರ್ಪಡಿಕೆಯ ಮಾತುಗಳನ್ನಷ್ಟೇ ಅಲ್ಲಿ ಆಡುತ್ತಾ, ಅತ್ಯಂತ ಅನೃತವಾದಂತಹ ನಾಟಕವನ್ನು
ಪ್ರಕಟಪಡಿಸ್ತಾ ಸಂಕಟವನ್ನು ಪ್ರಕಟಪಡಿಸ್ತಾ ಅಲ್ಲಿಂದ ಗುರುಗಳು ಮತ್ತು ತಮ್ಮ ಶಿಷ್ಯವರ್ಗ ತಮ್ಮ ಅನುಯಾಯಿಗಳನ್ನು ಒಡಗೂಡಿಕೊಂಡು ಅಲ್ಲಿಂದ ಹೊರಟಿದ್ದಾರಂತೆ. ಇತ್ತ ಗೋವಿಂದ ಕೂಡ ಅಣ್ಣ ರಾಮಾನುಜನಂತೆಯೇ ಬೇರ್ಪಟ್ಟುಕೊಂಡು ಆತ ಕೂಡ ಮುಂದೆ ಬಂದಿದ್ದಾನೆ. ಆತ ಮತ್ತೊಂದು ಸ್ಥಳಕ್ಕೆ ಹೋಗಿದ್ದಾನೆ, ಶ್ರೀಕಾಳಹಸ್ತಿಯ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಕೊಳದಲ್ಲಿ ಸ್ನಾನ ಮಾಡುವಾಗ ಆತನ ಕೈಗೊಂದು ಶಿವಲಿಂಗ ದೊರೆತಿದೆಯಂತೆ. ಆ ಶಿವಲಿಂಗದ ಉಪಾಸನೆಗಾಗಿ ಧ್ಯಾನಕ್ಕಾಗಿ ಆತ ಶ್ರೀಕಾಳಹಸ್ತಿಯಲ್ಲೇ ಉಳಿದುಕೊಂಡಿದ್ದಾನೆ. ಇತ್ತ ಯಾದವ ಪ್ರಕಾಶರು ತಮ್ಮ ಇತರ ಶಿಷ್ಯರೊಡನೆ ಕಾಂಚೀಪುರಕ್ಕೆ ಮರಳಿ ಬಂದಿದ್ದಾರೆ. ಬಂದ ಕೂಡಲೇ ಏನು ಅವರಿಗೊಂದು ದೊಡ್ಡದಾದ ಆಘಾತವೇ ಕಾದುಬಿಟ್ಟಿದೆಯಂತೆ. ಯಾವ ನೆಮ್ಮದಿಯಿಂದ ಅವರು ಸಂಭ್ರಮಿಸಿಕೊಂಡು ಇತರ ಅನುಯಾಯಿಗಳೊಡನೆ ಬರ್ತಾ ಇದ್ರೋ ಅಂತಹ ಯಾದವ ಪ್ರಕಾಶರಿಗೆ ಒಂದು ದೊಡ್ಡ ಆಘಾತ ಕಾದಿದೆಯಂತೆ. ಏನ ಆಘಾತ? ಆ ಸನ್ನಿವೇಶವನ್ನು ಅವರು ಹೇಗೆ ತೂಗಿಸಿದ್ದಾರೆ? ಪರಮಾತ್ಮನ ಲೀಲೆ ಏನು? ಇತ್ಯಾದಿ ಎಲ್ಲವನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಅಲ್ಲಿಯವರೆಗೆ ದೇವ ಯಾವ ರೂಪದಲ್ಲಾದರೂ ಬಂದು ಕಾವ, ಅವನಿಗಾಗಿ ನಾವೆಲ್ಲ ಧ್ಯಾನ ಮಾಡಬೇಕಾದ ಸುಮನಸ್ಸನ್ನು ಹೊಂದಬೇಕು ಅನ್ನುವುದಾಗಿ ಹೇಳುತ್ತಾ ಈ ದಿನವೂ ಕೂಡ ಅತ್ಯಂತ ಶುಭಪ್ರದವಾಗಲಿ. ಶ್ರೇಯೋಸ್ತು, ಸದಾ ವಿಜಯೋಸ್ತು. ನಮಸ್ಕಾರ.